ಈ ಕಡೆ ಮುಡಾ ಸಂಕಷ್ಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸಿಕ್ಕಾಕೊಂಡಿದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರು ಸಭೆಯನ್ನು ಮಾಡಿದ್ದಾರೆ ಇವತ್ತು ಸಿಎಂ ಹುದ್ದೆ ಮೇಲೆ. ಈ ಇಬ್ಬರು ನಾಯಕರಿಗೂ ಒಂದು ಕಣ್ಣಿದೆ. ಪರಮೇಶ್ವರ್ ಅವರು ಹಿಂದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು, ಅವರ ಕ್ಷೇತ್ರದಲ್ಲಿ ಸೋತು ಹೋಗ್ಬಿಟ್ರು, ಆಗ ಪಕ್ಷ ಗೆಲ್ತು, ಅವ್ರು ಸಿ ಎಂ ಆಗಲಿಲ್ಲ. ಪರಮೇಶ್ವರ್ ಅವರು ಕೂಡ ಕಾಯ್ತಾ ಇರ್ತಾರೆ ಸಹಜವಾಗಿ, ಏನು ಆಸೆ ಪಡಬಾರ್ದು. ಅವರು ಕೂಡ ಕಮ್ಯುನಿಸ್ಟ್ ಆಗಿದ್ದಾರೆ, ಈಗ ಆಸೆ ಪಡಬಾರ್ದು, ಆಸೆ ಇಟ್ಕೊಳ್ಬಹುದು. ಅವರು ಕೂಡ ಅವ್ರಿಗೂ ಒಂದು ಕಣ್ಣಿದೆ. ಡಿ ಕೆ ಶಿವಕುಮಾರ್ ಅವರು ಈಗ ಕಣ್ಣು ಅನ್ನೋದು ಬಿಟ್ಬಿಡಿ, ಇದೇ ಸಿ ಎಂ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವ್ರ ನಡುವೆ ಮುಖ್ಯಮಂತ್ರಿ ಹುದ್ದೆಗೆ ಸಂಬಂಧಪಟ್ಟಂತೆ ಎಲೆಕ್ಷನ್ ಗೆದ್ದ ತಕ್ಷಣ ಒಂದು ಪೈಪೋಟಿ ಇತ್ತು. ಡೆಲ್ಲಿಗೆ ಹೋದರು, ಮಾತಾಡಿದ್ರು, ಆನಂತರದಲ್ಲಿ ಹೈಕಮಾಂಡ್ ಇವರ ಮನವೊಲಿಸ್ತು, ಮತದಾನ ಕೂಡ ಆಗೋಯಿತು, ಅದೇ ವಿಚಾರ ಡಿಸೈಡ್ ಮಾಡೋ ಸಲುವಾಗಿ ಆನಂತರದಲ್ಲಿ ಸಿದ್ದರಾಮಯ್ಯ ಅವರು ಸಿ ಎಂ ಆದರು. ಈಗ ಏನು ಅವ್ರಿಗೆ ಸಿ ಎಂ ಕುರ್ಚಿ ಬೇಡ ಅಂತ ಯಾರು ಹೇಳಲ್ವಲ್ಲ, ಸಹಜವಾಗಿ ಸಾಕಷ್ಟು ಸಭೆಗಳಾಗ್ತಾ ಇದೆ. ಅವರು ಒಂದು ಕಡೆ ಜಾರಕಿಹೊಳಿ ಅವ್ರನ್ನೂ ಕಾಣ್ತಾರೆ, ಅವ್ರನ್ನೂ ಮೀಟ್ ಮಾಡ್ತಾರೆ, ಬೇರೆ ಬೇರೆ ಶಾಸಕರನ್ನು ಮೀಟ್ ಮಾಡಿದ್ದಾರೆ, ಮಾತಾಡಿದ್ದಾರೆ. ಇದೇನು ದೊಡ್ಡ ಅಪರಾಧವೂ ಅಲ್ಲ, ತಪ್ಪೂ ಅಲ್ಲ, ರಾಜಕೀಯವೇ ಹಾಗೆ. ಯಾರಿಗೆ ಯಾವ ಟೈಮಲ್ಲಿ ಯಾವ ಚಾನ್ಸ್ ಬೇಕೋ ಆ ಚಾನ್ಸ್ ಕಡೆ ಅವ್ರು ಹೋಗ್ತಾ ಇರ್ತಾರೆ ಅಷ್ಟೇ. ಹಾಗಾಗಿ ಸಿ ಎಂ ಹುದ್ದೆ ಮೇಲೆ ಪರಮೇಶ್ವರ್ ಅವ್ರಿಗೂ ಕಣ್ಣಿದೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಕಣ್ಣಿದೆ. ಅಕಸ್ಮಾತ್ ಸಿ ಎಂ ಸಿದ್ದರಾಮಯ್ಯ ಅವರು ಪದತ್ಯಾಗವನ್ನು ಮಾಡಿಬಿಟ್ರೆ ಮುಂದೇನು, ಮುಖ್ಯಮಂತ್ರಿ ಆಗ್ತಕ್ಕಂಥ ಪ್ರಯತ್ನದಲ್ಲಿ ಪರಮೇಶ್ವರ್ ಅವರು ಇದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದಾರೆ. ಸಿದ್ದರಾಮಯ್ಯ ಅವರು ಪದತ್ಯಾಗ ಮಾಡಿದ್ರೆ ಮೊದಲು ನಾನು ಸಿ ಎಂ, ಬಳಿಕ ನೀವು ಸಿ ಎಂ ಎನ್ನುವ ಬಗ್ಗೆ ಒಪ್ಪಂದವೇನಾದರೂ ಏರ್ಪಟ್ಟಿದ್ಯಾ, ಇಲ್ಲಿ ಚರ್ಚೆ ನಡೆದಿದೆಯಾ, ಅವರಾಗಿ ಅವ್ರು ಬಿಟ್ಟರೆ ಸಿದ್ದರಾಮಯ್ಯನವರೇ ಬಿಟ್ಟುಬಿಟ್ರೆ ಮೊದಲು ನಾನು ಸಿ ಎಂ ಆಗ್ತೇನೆ, ನೀವು ಸಿ ಎಂ ಆಗಿ ಅಂತ ಅಂತಹ ಚರ್ಚೆಗಳು ಆಗಿದೆಯಾ ಇಲ್ಲಿ? ಅಥವಾ ಎಚ್ ಡಿ ಕುಮಾರಸ್ವಾಮಿ ಅವ್ರನ್ನೇ ಕಟ್ಟಿಹಾಕುವ ಬಗ್ಗೆ ಕೂಡ ಈ ನಾಯಕರುಗಳು ಚರ್ಚೆ ಮಾಡಿಕೊಂಡ್ರ? ಕುಮಾರಸ್ವಾಮಿ ಅವ್ರನ್ನ ಹೇಗೆ ನಾವು ಕಂಟ್ರೋಲ್ ತಗೊಳ್ಳೋದು? ತೀವ್ರ ಕುತೂಹಲ ಮೂಡಿಸಿದ ಇಬ್ಬರೂ ನಾಯಕರ ಒಂದಷ್ಟು ಮಾತುಕತೆಗಳು. ಮುಡಾ ಕೇಸ್ ಸ್ಟ್ರಾಂಗ್ ಆಗ್ತಾ ಇದ್ದಂತೆಯೇ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಯಾರ್ಸ್ ನೆಕ್ಸ್ಟ್ ಸಿ ಎಂ ಅನ್ನೋ ಒಂದು ಬೇಡಿಕೆ ವಿಚಾರ. ಲೆಕ್ಕಾಚಾರದಲ್ಲಿ ಮುಖ್ಯಮಂತ್ರಿ ಅಧಿಕಾರವನ್ನು ಹಂಚಿಕೊಳ್ಳೋದಕ್ಕೆ ಏನಾದರೂ ಮಾತುಕತೆ ಮಾಡಿಕೊಂಡ್ರಾ? ಅಥವಾ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧವಾಗಿ ಕೇಸನ್ನು ಮತ್ತಷ್ಟು ಸ್ಟ್ರಾಂಗ್ ಮಾಡ್ತಕ್ಕಂಥ ಪ್ರಯತ್ನಗಳು ಕೂಡ ಆಗ್ತಾ ಇದೆಯಾ? ಗಂಗೇನಹಳ್ಳಿ ಪ್ರಕರಣದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಸಿಕ್ಕಾಕೊಂಡಿದ್ದಾರೆ, ಆದರೆ ಕುಮಾರಸ್ವಾಮಿ ಅವರು ಬಹಳ ಕಾನ್ಫಿಡೆಂಟ್ ಆಗೇ ಇದ್ದಾರೆ. ಎಲ್ಲಿಯೂ ಕೂಡ ಅವರು ಅದರ ಬಗ್ಗೆ ಅಂಜ್ತಾ ಇಲ್ಲ, ಅಳುಕ್ತಾ ಇಲ್ಲ. ಕುಮಾರಸ್ವಾಮಿ ಅವರು ಇದರ ಬಗ್ಗೆ ಮತ್ತಷ್ಟು ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡೋದಕ್ಕೆ ಡಿ ಕೆ ಶಿ ನಿರ್ಧಾರ ಏನಾದರೂ ಮಾಡಿದ್ರಾ? ಪೊಲೀಸ್ ಇಲಾಖೆ ಮೂಲಕವಾಗಿಯೇ ಸಂಗ್ರಹ ಮಾಡುವಂಥ ಪ್ರಯತ್ನಗಳು ಕೂಡ ಇಲ್ಲಿ ನಡೀತಾ ಇದೆಯಾ? ಮುನಿರತ್ನ ಪ್ರಕರಣವನ್ನು ಇನ್ನಷ್ಟು ಕೆದಕುವಂತಹ, ಇನ್ನಷ್ಟು ಆಳವಾಗಿ ಹೊಕ್ಕುವಂತಹ ಬಗ್ಗೆ ಕೂಡ ಚರ್ಚೆ ಏನಾದರೂ ನಡೆದಿದೆಯಾ ಅಂತ ಇದಿರತಕ್ಕಂಥ ವಿಚಾರ.